ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಇವತ್ತು ಇನ್ನೊಂದು ತುಡುವೆ ಜೇನನ್ನ ತೋರಿಸ್ತಾ ಇದ್ದೀನಿ. ತುಡುವೆ ಜೇನು ಅಂದರೆ ತುಡುವೆ ಜೇನಲ್ಲ ಇದು, ಹಂಗೆ ಅನ್ನಂಗಿಲ್ಲ, ಆದರೂ ತುಡುವೆ ಜೇನೆ. ಬಟ್ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನು ನೀವು ನೋಡಿಕೊಳ್ಳಿ. ತುಂಬ ಸಖತ್ತಾಗಿದೆ, ತುಂಬ ದೊಡ್ಡದಾಗಿದೆ. ಏರಿಗಳು ಅಷ್ಟೇ ತುಂಬ ಚೆನ್ನಾಗಿದೆ, ಕಾಣಿಸ್ತಾ ಇದೆ ಅನ್ಸುತ್ತೆ. ಇಲ್ಲೊಂದು ವೈಟ್ಗೆ ಸ್ಮೋಕ್ ಕೊಟ್ಬಿಟ್ಟು ತೋರಿಸ್ತೀನಿ, ನೆಕ್ಸ್ಟು ನೋಡ್ಕೊಳ್ಳಿ. ಮತ್ತು ಎಷ್ಟು ಹುಳುಗಳು ಸತ್ತಿದೆ ಅಂದರೆ ಮಾವಿನ ಗಿಡದ ಔಷಧಿಯಿಂದಾಗಿ, ಅದನ್ನು ಕೂಡ ನೋಡ್ಕೊಳ್ಳಿ. ಯಾಕೆಂದರೆ ರೂಮ್ ಡೋರ್ ಕ್ಲೋಸ್ ಆಗಿರೋದ್ರಿಂದ ಎಷ್ಟು ಹುಳುಗಳು ಸತ್ತಿದೆ ನೋಡಿ, ಇಷ್ಟೊಂದು ಹುಳ ಸತ್ತಿದೆ. ಕೆ ಜಿಗಟ್ಟಲೆ ಬರುತ್ತೆ, ಅಷ್ಟಿದೆ. ಸೊ ಕಂಟಿನ್ಯೂ ಮಾಡ್ತೀವಿ. ಮತ್ತೆ ನೋಡಿ ಎಷ್ಟು ಹುಳ ಸತ್ತಿದ್ದಾವೆ ಅನ್ನೋದನ್ನು. ನೋಡ್ತೀರಿ ಸಾ, ರೆಕಾರ್ಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಎಲ್ಲಿ ರಾಣಿ ಹುಳ ಎಲ್ಲ ಅಲ್ಲಿ ಇಟ್ಕೋತೀರಿ, ನೋಡ್ಕೋತಾ ಇರಿ, ನೋಡ್ಕೋತಾ ಇರಿ, ಹೇಳ್ತಿರ್ತೀರಿ. ನೋಡ್ತಾ ಇರಿ, ನೋಡ್ತಾ ಇರಿ, ತೋರ್ಸೋಣ. ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಇದೇ ಫಸ್ಟ್ ಸೂಪರ್ ಆಗಿ ಇದೆ. ನೋಡ್ತಾ ಇರಿ ಎಲ್ಲರೂ, ಕೇಳ್ತಿರ್ತೀವಿ. ನೋಡಿ ಏರಿಗಳನ್ನ ಕಟ್ ಮಾಡ್ತಾ ಇರೋ ರೀತಿ, ಈ ರೀತಿ ಪೂರ್ತಿಯಾಗಿ ಟಾಪ್ ಕಟ್ ಮಾಡಬೇಕು. ಆವಾಗಲೇ ಕ್ಲೀನಾಗಿ ಬರುವಂಥದ್ದು, ಆವಾಗ ಯಾವುದೇ ರೀತಿ ತೊಂದರೆ ಆಗಲ್ಲ, ಕ್ಲೀನಾಗಿ ಫ್ರೇಮ್ ಬರುತ್ತೆ. ನೋಡಿ ನಾಗೇಶ್ ಅವರು ರಾಣಿನ ಹಿಡಿದು ಕೇಜ್ಗೆ ಹಾಕಿದ್ದಾರೆ. ರಾಣಿ ಹೇಗಿದೆ ಅನ್ನೋದನ್ನು ಸ್ವಲ್ಪ ಹಂಗೆ ಕೇಜ್ ಒಳಗಡೆ ಸೆಲ್ ಒಳಗಡೆ ಹಾಕಿರೋದನ್ನ ಹಂಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ರಾಣಿ, ಬ್ಲ್ಯಾಕ್ ರಾಣಿ, ಬ್ಲ್ಯಾಕ್ ರಾಣಿ, ಬ್ಲ್ಯಾಕ್ ಕ್ವೀನ್. ಒಂದು ಫ್ರೇಮ್ ಹೆಂಗಿದೆ, ಅದು ಮೇಲ್ಗಡೆ ಹನಿ ಕಟ್ಟಿದೆ, ಮಧ್ಯದಲ್ಲಿ ಪೋಲಾನ್ ಇದೆ, ಕೆಳಗಡೆ ಎಕ್ಸ್ ಇಟ್ಕೊಂಡಿದೆ. ಎಷ್ಟು ಚೆನ್ನಾಗಿ ಡಿವೈಡ್ ಮಾಡಿಕೊಂಡು ಕ್ಲೀನಾಗಿ ಕಟ್ಕೊಂಡಿದೆ ಅನ್ನೋದನ್ನು ನೋಡಿ, ಅಬ್ಸರ್ವ್ ಮಾಡ್ತಾ ಇರಿ ಫ್ರೆಂಡ್ಸ್. ನೋಡಿ ಇವಾಗ 8 ಫ್ರೇಮ್ಗಳನ್ನ ತುಂಬಿ ಇಟ್ಟಿದ್ದೀವಿ. ಇಲ್ಲಿ ರಾಣಿ ರೆಡಿ ಇದೆ, ರಾಣಿ ಜೊತೆ ಬೇರೆ ಹುಳುಗಳೆಲ್ಲ ರೆಡಿ ಇದ್ದಾವೆ. ಸೊ ವರ್ಕ್ ಪೀಸ್ಗಳೆಲ್ಲ ರೆಡಿ ಇದೆ, ಇನ್ನೂ ಒಂದಿಷ್ಟು ಇಟ್ಟಿದ್ದೀವಿ, ಇನ್ನೊಂದಷ್ಟು ಕಟ್ಟಬೇಕು. 8 ಫ್ರೇಮ್ಗಳಿಗೂ ತುಂಬಿ ಇನ್ನೂ ಹೆಚ್ಚು ಮಿಕ್ಕಿದೆ. ಸೊ ಹುಳುಗಳನ್ನೆಲ್ಲ ಇವಾಗ ಆಲ್ರೆಡಿ ಒಳಗಡೆ ಹೋಗ್ತಿದ್ದಾವೆ, ಹಾಗೆ ನೋಡ್ತೀರಿ. ಇನ್ನೊಂದು ಸ್ವಲ್ಪ ಕಳಿಸ್ಕೊಡ್ತೀನಿ ಒಳಗಡೆ ಹೋಗೋದನ್ನು, ನೋಡ್ತಾ ಇರಿ.